ರಾತ್ರಿಯ ಕೊನೆಯ ಪಾದದಲ್ಲಿ ಪೈನಿಯಲ್ ಗ್ಲ್ಯಾಂಡ್ನಲ್ಲಿ ಗರಿಷ್ಠ ಮಟ್ಟದ ಸ್ರವಿಕೆಯಾಗುತ್ತೆ. ಅಂದರೆ ನೀವು ಸ್ಥಿರವಾಗಬಹುದು. ಗಣನೀಯ ಸಂಶೋಧನೆಗಳಾಗಿವೆ. ಹಾಗಾಗಿ ಆ ಸಮಯವನ್ನು ಬ್ರಹ್ಮ ಮುಹೂರ್ತ ಅಂತ ಕರೆಯಲಾಗಿದೆ. ನೀವು ಬಯಸಿದಂತೆ ನಿಮ್ಮನ್ನು ನಿರ್ಮಿಸಿಕೊಳ್ಳಬಹುದು. ಮಾನವ ಜೀವ ವ್ಯವಸ್ಥೆಯಲ್ಲಿ ಸೂರ್ಯ ಮತ್ತು ಚಂದ್ರನೊಂದಿಗಿನ ಭೂಮಿಯ ಸಂಬಂಧದ ಸ್ವರೂಪದಿಂದಾಗಿ ಮನುಷ್ಯನ ಜೀವ ವ್ಯವಸ್ಥೆಯಲ್ಲಿ ಕೆಲವು ಸಂಗತಿಗಳಾಗ್ತಿವೆ. ರಾತ್ರಿಯ ಕೊನೆಯ ಪಾದ ಅಂತ ಏನನ್ನು ಪರಿಗಣಿಸ್ತೀವೋ, ಅಂದರೆ ಸೂರ್ಯಾಸ್ತದಿಂದ ಸೂರ್ಯೋದಯನ ರಾತ್ರಿ ಅಂತ ಪರಿಗಣಿಸ್ತೀವಿ. ರಾತ್ರಿಯ ಕೊನೆಯ ಪಾದದಲ್ಲಿ ಜೀವ ವ್ಯವಸ್ಥೆಯಲ್ಲಿ ದೈಹಿಕ ಬದಲಾವಣೆಗಳು ಆಗ್ತಿರುತ್ತವೆ. ನಿಮ್ಮ ದೇಹದಲ್ಲಿನ ತ್ಯಾಜ್ಯಗಳಲ್ಲೂ ಕೂಡ, ಉದಾಹರಣೆಗೆ ನಿಮ್ಮ ಮೂತ್ರದಲ್ಲಿ, ಆ ಸಮಯದಲ್ಲಿ ಕಂಡುಬರುವ ಅಂಶಗಳು ದಿನದ ಬೇರೆ ಯಾವ ಸಮಯದಲ್ಲೂ ಇರೋದಿಲ್ಲ ಅನ್ನಲಾಗ್ತಿದೆ. ಇತ್ತೀಚೆಗೆ ಇದರ ಬಗ್ಗೆ ಗಣನೀಯ ಸಂಶೋಧನೆಗಳಾಗಿವೆ. ಅಂದರೆ ಇಡೀ ದೇಹ ಒಂದು ರೀತಿಯ ಅನುಕೂಲಕರ ಸ್ಥಿತಿಯಲ್ಲಿರುತ್ತೆ. ಪೈನಿಯಲ್ ಗ್ಲ್ಯಾಂಡ್ ಸ್ರವಿಸೋ ಮೆಲಟೋನಿನ್ ಅಂತ ಏನಿದೆ, ಅದರ ಉತ್ಪತ್ತಿ ಸಹಜವಾಗೇ ಆಗ್ತಿರತ್ತೆ. ರಾತ್ರಿಯ ಕೊನೆಯ ಪಾದದಲ್ಲಿ ಪೈನಿಯಲ್ ಗ್ಲ್ಯಾಂಡ್ನಲ್ಲಿ ಅತ್ಯಧಿಕ ಮಟ್ಟದ ಸ್ರವಿಕೆಯಾಗ್ತಿರತ್ತೆ. ನಾವದರ ಪ್ರಯೋಜನ ಪಡೆಯೋಕೆ ನೋಡ್ತೀವಿ. 3:30-5 ಅಥವಾ 6 ಗಂಟೆವರೆಗಿನ ಅಥವಾ ಯಾವ ಸಮಯದಲ್ಲಿ ಸೂರ್ಯೋದಯ ಆಗುತ್ತೋ ಅಲ್ಲಿವರೆಗಿನ ಅವಧಿನ ಬ್ರಹ್ಮ ಮುಹೂರ್ತ ಅಂತ ಪರಿಗಣಿಸಲಾಗುತ್ತೆ. ಯಾಕಂದರೆ ನಿಮ್ಮ ಪೈನಿಯಲ್ ಗ್ಲ್ಯಾಂಡ್ನಲ್ಲಿ ಗರಿಷ್ಠ ಮಟ್ಟದ ಸ್ರವಿಕೆಯಾಗ್ತಿರತ್ತೆ. ಅಂದರೆ ನೀವು ಸ್ಥಿರವಾಗಬಹುದು. ವೈದ್ಯಕೀಯ ಕ್ಷೇತ್ರದಲ್ಲಿ ಇದನ್ನ ಮೂಡನ್ನು ಸ್ಥಿರವಾಗಿಸೋ ಸಂಗತಿಯಾಗಿ ನೋಡ್ತಾರೆ. ನಿಮ್ಮನ್ನು ನಿರಾಳತೆಗೆ ತಂದುಕೊಳ್ಳೋ ಬಗ್ಗೆ ನಾನು ಹೇಳ್ತಾ ಬಂದಿದ್ದೀನಿ. ನಿಮ್ಮನ್ನು ನಿರಾಳತೆಗೆ ತಂದುಕೊಳ್ಳೋದು ಅಂದರೆ ನೀವು ಅಸ್ಥಿರತೆ ಇಲ್ಲದೆ ನಿರಾಳವಾಗಿರೋದು ಅಂತ. ನಿರ್ದಿಷ್ಟ ಸಮಯದಲ್ಲಿ ಸಹಜವಾಗೇ ಅದಾಗ್ತಿದೆ. ಜನರು ಆ ಸಮಯದಲ್ಲಿ ಎದ್ದು ತಮ್ಮ ಆಧ್ಯಾತ್ಮಿಕ ಸಾಧನವನ್ನು ಮಾಡ್ತಾರೆ, ಅದರ ಅತ್ಯುತ್ತಮ ಪ್ರಯೋಜನ ಪಡೆಯೋಕೆ. ಅದನ್ನು ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಅಥವಾ ನೀವದನ್ನು ಈ ರೀತಿ ನೋಡಬಹುದು, ಅದು ನೀವು ನಿಮ್ಮನ್ನು ನಿರ್ಮಿಸಿಕೊಳ್ಳೋ ಸಮಯ. ನಿಮ್ಮನ್ನು ನೀವಂದ್ಕೊಂಡ ಹಾಗೆ ನಿರ್ಮಿಸಿಕೊಳ್ಳಬಹುದು. ಬೆಳಿಗ್ಗೆ ನೀವು ಬ್ರಹ್ಮ ಆಗ್ತೀರಿ, ನಿಮ್ಮನ್ನು ನೀವು ಬಯಸಿದ ರೀತಿಯಲ್ಲಿ ಸೃಷ್ಟಿಸಿಕೊಳ್ಳುವಂತೆ.